ಮೊದಲಿಗೆ ಎಲ್ರಿಗೂ ನಮಸ್ಕಾರ. ತುಂಬ ದಿನಗಳ ನಂತರ ಈ ಒಂದು ಪ್ರೆಸ್ ಮೀಟ್ ಆ್ಯಂಡ್ ಅವತಾರ್ ಪುರುಷ ಆಯ್ತಲ್ಲ, ತುಂಬ ದಿನಗಳು, ಒಂದು 3-4 ತಿಂಗಳಾಯ್ತಲ್ಲ. ಈ ವರ್ಷದ ಮೊದಲನೇ ಸಿನಿಮಾ ನಂದು, ಇದೇ ಮೇ 6 ರಿಲೀಸ್ ಆಗ್ತದೆ. ಆ್ಯಂಡ್ ಸರ್ ಹೇಳ್ದಂಗೆ ಎಲ್ಲ ಫಸ್ಟ್ ಟೈಮ್ ಸುನಿ ಸರ್ ಜೊತೆ, ಫಸ್ಟ್ ಟೈಮ್ ಪುಷ್ಕರ್ ಫಿಲಮ್ಸ್ ಜೊತೆಗೆ ಎಲ್ಲವೂ ಒಂದು ರೀತಿ ಹೊಸ ಎಕ್ಸ್ಪೀರಿಯನ್ಸ್ ನನಗೆ. ಆ್ಯಂಡ್ ಈ ಥರ ಜಾನರ್ ಸಿನಿಮಾದಲ್ಲಿ ಮುಂಚೆ ಕಾಣಿಸ್ಕೊಂಡಿರಲಿಲ್ಲ. ಸರ್ ಹೇಳಿದಾಗ ಫಸ್ಟ್ ಈ ಶರಣ್ ಸರ್ ಮತ್ತು ಸುನಿ ಸರ್ ಕಾಂಬಿನೇಷನಲ್ಲಿ ಸಿನಿಮಾ ಆಗ್ತಿದೆ ಅಂತ ಗೊತ್ತಾದಾಗ ಡೆಫಿನೆಟ್ಲಿ ಏನು ಎಲ್ಲರದ್ದು ಎಕ್ಸ್ಪೆಕ್ಟೇಷನ್ ಇರುತ್ತೆ, ಒಂದು ಕಾಮಿಡಿ ಜಾನರ್ ಇರುತ್ತೆ ಸಿನಿಮಾ ಅಂತ ಅಂದ್ಕೊಂಡು ಹೋದೆ ನಾನು ಕತೆ ಕೇಳೋಕ್ಕೆ. ಬಟ್ ಡೆಫಿನೆಟ್ಲಿ ಕೇಳಿದ ತಕ್ಷಣ ಈ ರೀತಿಯಾದ ಒಂದು ಕಾನ್ಸೆಪ್ಟ್ ಇರೋದಾಗಲಿ ಅಥವಾ ಒಂದು ಹೊಸತನ, ಒಂದು ಯುನೀಕ್ನೆಸ್ ಇರೋವಂಥ ಸಿನಿಮಾದಲ್ಲಿ ನಾನು ಭಾಗಿಯಾಗಬೇಕು ಅನ್ನೋದು ಒಂದಾದರೆ, ಒಂದು ಒಳ್ಳೆ ಟೆಕ್ನಿಕಲ್ ಟೀಮ್ ಜೊತೆ ಕೆಲಸ ಮಾಡೋಕ್ಕೆ ಅವಕಾಶ ಸಿಗುತ್ತೆ. ಸರ್ ಹೇಳ್ದಂಗೆ ವಿಲಿಯಂ ಡೇವಿಡ್ ಸರ್ ಅವ್ರ ಸಿನಿಮಾಟೋಗ್ರಫಿ ಅಂತೂ ಈಗ ಆಲ್ರೆಡಿ ಎಲ್ಲ ಟ್ರೇಲರ್ ಟೀಸರ್ ಎಲ್ಲದರೊಳಗು ನೋಡಿದ್ರೆ ತುಂಬ ಚೆನ್ನಾಗಿದೆ. ಒಂದು ಸ್ಕೇಲೇ, ಒಂದು ಸಿನಿಮಾದ ಸ್ಕೇಲ್ ಡಿಫ್ರೆಂಟ್ ಅನಿಸುತ್ತೆ ಅಂತ ಹೇಳ್ತಾರೆ. ಸೊ ಅದು ತುಂಬಾ ಖುಷಿ ತರೋವಂಥ ವಿಷಯ. ಆ್ಯಂಡ್ ಮ್ಯೂಸಿಕ್ ಅರ್ಜುನ್ ಜನ್ಯ ಸರ್ ಆ್ಯಂಡ್ ಸೆಟ್ ಆಗಿರಲಿ, ಎವ್ರಿಥಿಂಗ್ ಲುಕ್ಸ್ ಸೋ ರಿಚ್ ಆ್ಯಂಡ್ ವಿಜುವಲಿ ತುಂಬ ಒಂದು ಒಳ್ಳೆ ಇಂಪ್ಯಾಕ್ಟ್ ಇರುವಂಥ ಸಿನಿಮಾ ಆಗುತ್ತೆ ಅಂತ ಖಂಡಿತವಾಗ್ಲೂ ಹೇಳ್ಬೋದು. ಜೊತೆಗೆ ಶರಣ್ ಸರ್ ಒಟ್ಟಿಗೆ ಎರಡನೇ ಸಿನಿಮಾ, ರೆಸ್ಪಾನ್ಸಿಬಿಲಿಟಿ ಜಾಸ್ತಿ, ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ. ಯಾವುದೇ ರೀತಿಲೂ ರ್ಯಾಂಬೋ 2 ಅಲ್ಲಿ ಕಾಣಿಸ್ಕೊಂಡಿದ್ದು ಇದಕ್ಕೂ ಕನೆಕ್ಷನ್ನೇ ಇಲ್ಲ. ಜಸ್ಟ್ ಒಂದು ಸಾಂಗ್ ಒಂದು ನಾರ್ತ್ ಕರ್ನಾಟಕ ಶೈಲಿಯಲ್ಲಿರೋದ್ರಿಂದ ಅನಿಸುತ್ತೆ ಅದೊಂದು ಕನೆಕ್ಟ್ ಆಗ್ಬೋದು ಅಂತ. ಆ್ಯಂಡ್ ಡೆಫಿನೆಟ್ಲಿ ಅದು ಒಂದು ಸ್ವಲ್ಪನಾದರೂ ನಾವು ಕನೆಕ್ಟ್ ಕೊಡಬೇಕಾಗಿತ್ತು ಆ ಸಿನಿಮಾಗೂ ಈ ಸಿನಿಮಾಗೂ, ಬಿಕಾಸ್ ಕಾಂಬಿನೇಷನ್ ಮಾಡ್ತಿರೋದ್ರಿಂದ. ಬಟ್ ಸರ್ಗೆ ಯಾವುದೇ ರೀತಿ ನಮ್ಮಿಬ್ರೂ ಕಾಂಬಿನೇಷನ್ ಹಾಕಿದಾಗ ಇಬ್ರಿಗೂ ಸೆಪ್ರೇಟ್ ಪಾತ್ರಗಳಿಗೆ ಇವ್ರು ಸೂಟೇಬಲ್ ಅಂತ ಹಾಕ್ಕೊಂಡಿದ್ದ ಹೊರತು ಕಾಂಬಿನೇಷನ್ ವರ್ಕ್ ಆಯಿತು ಅಥವಾ ಹಿಟ್ಟಾಗಿತ್ತು ಅನ್ನೋದು ಅಲ್ಲ. ಸುನಿ ಸರ್ ಸಿನಿಮಾಗಳೇ ಹಾಗಿರುತ್ತೆ ಆ್ಯಂಡ್ ಅವರು ಕಾಸ್ಟಿಂಗ್ ಮಾಡೋದು ಕೂಡ ಹಾಗೇ ಇರುತ್ತೆ. ಹೋಪಿಂಗ್ ಸಿನಿಮಾ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ. ಆ್ಯಂಡ್ ಇದೇ ಮೇ 6 ರಿಲೀಸ್ ಆಗ್ತಿದೆ. ನಿಮ್ಮೆಲ್ಲರೂ ವಿಶಸ್ ಹೀಗೇ ಇರಲಿ ಆ್ಯಂಡ್ ಸಪೋರ್ಟ್ ಮಾಡ್ತಾ ಇರಿ. ಮೇ 6 ಮಿಸ್ ಮಾಡಿದೆ.